ನಡೀರಿ. ಅಯ್ಯೋ, ಇಲ್ಲಿ ರೈಲು ಹಳಿ ಮುರಿದಿದೆಯಲ್ಲ, ಇನ್ನೇನು ರೈಲು ಬಂದು ಬಿಡುತ್ತೆ. ಇಲ್ಲಿ ಹಿಂಗಾಗಿದೆ, ರೈಲು ಬಂದರೆ ಸ್ವಂತ ಬೀಳುತ್ತದೆ ರೈಲು. ಬರ ಈಗ ನಾನು ಇಲ್ಲಿ ನಿಂದ್ರಿಸಿ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ ಅದರಲ್ಲಿ ಮುದುಕರು, ಸಣ್ಣವರು, ದೊಡ್ಡವರು ಎಷ್ಟೋ ಜನ ಇರ್ತಾರೆ. ಅದರಲ್ಲಿ ಹುಡುಗರು ಕಾಯ್ತಾರೆ. ಹಂಗಾಗ್ಬಾರ್ದು. ನಮ್ಮ ಯಾರಿಗಾರ ಕರ್ಕೊಂಡ್ಬರ್ತೀನಿ, ಯಾರಿಗಾರ ಹೋಗಿ. ಊರು ಭಾಳ ದೂರ ಇದೆ, ಊರಿಗೆ ಹೋಗ್ಬೇಕಾದ್ರೆ ರೈಲು ಬಂದೇ ಬಿಡುತ್ತೆ. ನಾನೀಗ ಏನು ಮಾಡಲಿ? ಇಲ್ಲಿ ಯಾರು ಇಲ್ಲವಲ್ಲ, ರೈಲು ಬಂದೇ ಬಿಟ್ಟಿತು. ಈಗ ನಾನು ಏನು ಮಾಡಬೇಕು? ಏನು ಮಾಡಬೇಕು ಈ ಸಂಜೆ? ನಾನು ಯಾರೂ ಇಲ್ಲ ಇಲ್ಲಿ. ರೈನ ಹೋಗ್ಬೇಕಾದ್ರೆ ಹಸಿರು ಧ್ವಜ ಹಾರಿಸ್ತಾರ, ನಿಂದ್ರಿಸ್ಬೇಕಂದ್ರೆ ಕೆಂಪು ಧ್ವಜ ಹಾರಿಸ್ತಾರಲ್ಲ. ಹಾಂ, ನಾನು ಹಂಗಿನೂ ಕೆಂಪು ಒಂದೈತಿ, ಇದನ್ನೇ ಹಾರಿಸೋ ನಿಂದಿರ್ತದ. ಇಲ್ಲೊಂದು ಕಟ್ಟಿಗೆ ಐತಿ, ನಾನು ಸಣ್ಣವಾಗಿನ ಕಾಣಲ್ಲ ಯಾರಿಗೆ. ಇಲ್ ನೋಡಿ ಸರ್, ಎಲ್ಲ ರೈಲು ಹೊಳಿ ಮುರಿದು ಹೋಗಿವೆ. ಇಲ್ಲಿ ರೈಲು ಬಂದರೆ ಬೀಳುತ್ತೆ ಅಲ್ವಾ? ಹೌದು. ನಿನ್ನ ಹೆಸರು ಏನು? ನನ್ನ ಹೆಸರು ರಾಜು. ನನ್ನ ಹೆಸರು ರಾಜು. ಯಾವ ಶಾಲೆಯಲ್ಲಿ ಹೋಗುತ್ತೆ? ನಾನು ಕನ್ನಡ ಶಾಲೆಯಲ್ಲಿ ಹೋಗುತ್ತಿದ್ದೇನೆ. ತುಂಬಾ ಒಳ್ಳೆ ಕೆಲಸ ಮಾಡಿ ಮತ್ತೆ ಜನರನ್ನು ಉಳಿಸಿದ್ದೀಯಾ. ನೀನು ನೀ ಯಾವ ಶಾಲೆಯಲ್ಲಿ ಓದ್ತೇ ಅಂದ್ರಿ? ನಾನು ಕನ್ನಡ ಶಾಲೆಯಲ್ಲಿ ಓದ್ತೀನಿ. ನಿನಗ ನೀ ಭಾಳ ತುಂಬಾ ಒಳ್ಳೆ ಹುಡುಗಾದಿ. ನೀ ಭಾಳ ತುಂಬಾ ಒಳ್ಳೆ ಹುಡುಗಾದಿ. ನಿಮ್ಮ ಶಾಲೆ ಹೆಸರ ನಿನಗೊಂದು ಬಹುಮಾನ ಕೊಡಿಸ್ತೀನಿ, ಪ್ರಶಸ್ತಿ ಕೊಡಿಸ್ತೀನಿ. ಆಯ್ತು ರೀ ಸರ್. ಇಲ್ಲ, ನಿಮ್ಮ ಶಾಲೆಯಲ್ಲಿ ಒಂದು ಹುಡುಗ ಅರುಣ್ ಅಂತ ಓದುತ್ತಿದ್ದ ರಾಜು, ಅವನು ನಮ್ಮ ಟ್ರೈನ್ ಜನರನ್ನು ಉಳಿಸಿದ್ದಾನೆ. ರೈಲ್ ಗಾಡಿ ಕೊಳೆಯನ್ನು ಹೊಡೆದಿದ್ರಿ, ಬೀಳುತ್ತಿದ್ದವು. ನಮ್ಮ ಜೇನು ನಮ್ಮ ಜನರನ್ನು ಉಳಿಸಿದ್ದಾನೆ. ಅವನಿಗೆ ಒಂದು ಪ್ರಶಸ್ತಿ ಕೊಡಬೇಕಂತ ಕೇಳ್ಕೊತೇನೆ. ಅಲ್ಲ ಹೇಳಿ ಸರ್. ಆಯ್ತು, ಬರ್ತೀವಿ ಸರ್. ಏನು ಗುರುಗಳೇ, ನೀನು ನಿನ್ನೆ ಟ್ರೈನ್ ಬಿಡುತ್ತಿದ್ದೆ ಕಾಪಾಡಿದ್ದಕ್ಕೆ ಟ್ರೈನಿನ ಮಾಸ್ತರು ಬಹುಮಾನ ಕೊಡುತ್ತಿದ್ದಾರೆ. ರಾಜು ಅಂತ ಹೇಳಿದ್ರಿ, ನೀವು ತುಂಬಾ ಒಳ್ಳೆ ಕೆಲಸ ಮಾಡುತ್ತೀರಿ, ತುಂಬಾ ಜಾಣ ಹುಡುಗ ಆಗಬೇಕು. ನೀವೆಲ್ಲರೂ ರಾಜನಂಗೆ ಆಗಬೇಕು, ಸಮಾಜ ಸೇವೆ ಮಾಡಬೇಕು. ಟ್ರೇನ್ ಬೀಳೋ ಕಟ್ಟಿದ್ದಾರೆ ಅರುಣ್, ರಾಜು ಅವರು ಕಾಪಾಡಿದ್ದಾರೆ. ಅದಕ್ಕೆ ನೀವು ಎಲ್ಲ ಸಮಾಜ ಸೇವೆ ಮಾಡಬೇಕು.